ಮೈಶುಗರ್ ಕಾರ್ಖಾನೆ ಜೊತೆಗೆ ನೂತನ ಹೊಸ ಮಿಲ್ ಸ್ಥಾಪನೆ ಮಾಡಲಿ ಹಾಗೂ ಮೈಶುಗರ್ ಕಾರ್ಖಾನೆಯ ವಾರ್ಷಿಕ ಸಭೆಯನ್ನು ಆನ್ಲೈನ್ ಮೂಲಕ ನಡೆಸಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕುಮಾರ್ ರವರಿಗೆ ಮನವಿ ನೀಡಿ ಸಭೆ ನಡೆಸಲಾಯಿತು. ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮನವಿ ನೀಡುವ ಮೂಲಕ ಮೈಶುಗರ್ ಕಾರ್ಖಾನೆಯ ವಿಷಯಗಳನ್ನು ಚರ್ಚೆ ನಡೆಸಲಾಯಿತು. ವಾರ್ಷಿಕ ಸಭೆಯನ್ನು ಆನ್ಲೈನ್ ಮೂಲಕ ನಡೆಸಲು ಆಡಳಿತ ಮಂಡಳಿ ಮುಂದಾಗಿರುವುದು ಸರಿಯಲ್ಲ. ಈ ಹಿಂದೆ ವಾರ್ಷಿಕ ಸಭೆಯನ್ನು ಆನ್ಲೈನ್ನಲ್ಲಿ ನಡೆಸಿದಾಗ ರೈತರು ತೀವ್ರ ವಿರೋಧ ಮಾಡಿದ್ದರು ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಎಚ್ ಎಲ್ ನಾಗರಾಜು, ಮುಖಂಡರಾದ ಕೆ ಬೋರಯ್ಯ, ಇಂಡುವಾಳು ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಂಬಂಧಪಟ್ಟಂತವರು ಬರಲಿ, ಶಾಸಕರುಗಳು ಬರಲಿ, ನಮ್ಮ ನಡುವೆ ಅವರು ಕುಳಿತು ನಮ್ಮ ಜೊತೆ ಚರ್ಚೆ ಮಾಡಬೇಕು, ಆಗು ಹೋಗಿನ ಬಗ್ಗೆ ಚಿಂತಿಸಬೇಕು. ಯಾಕೆಂದರೆ ಇಲ್ಲಿ ನಮಗೆ ಬಂದಿರೋದು ಒಂದು ಐಟಿ ಪಾರ್ಕ್ ಮಾಡ್ತೀವಿ, ಮೈಸೂಗರ್ ಮತ್ತೆ ಎರಡು ನಿಮಿಷ ಮಾಡ್ತೀವಿ ಐಟಿ ಪಾರ್ಕ್ ಮಾಡ್ತೀವಿ ಅನ್ನೋದು ಒಂದು ಪದ, ಸಾತ್ನೂರು ಫಾರಂಗೆ ಶಿಫ್ಟ್ ಮಾಡ್ತೀವಿ ಅನ್ನೋದು ಎರಡನೇ ಪದ. ಈ ಎರಡು ಪದ ಬಳಕೆಗಳು ಆಗಿರೋದ್ರಿಂದ, ಶಾಸಕರ ಬಾಯಲ್ಲಿ ಬಂದಿರೋದ್ರಿಂದ, ಅದು ಒಂದು ಜವಾಬ್ದಾರಿತ ವ್ಯಕ್ತಿ ಮಾತಾಡಿರೋ ಮಾತಾಡೋದ್ರಿಂದ ನಮ್ಮೆಲ್ಲ ಕಬ್ಬು ಬೆಳೆಗಾರರು, ಒಪ್ಪಿಗೆದಾರರು, ರೈತರು ಸಂಘಟನೆಯಲ್ಲಿ ಇದೆ. ಇದನ್ನು ನಾವು ಒಪ್ಪದಿಲ್ಲ ಸರ್. ಈ ಒಪ್ಪದಲ್ಲಿ ಇರುವ ಬಗ್ಗೆ ಮೊನ್ನೆ ನಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಜನಪರ ಸಂಘಟನೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಸ್ಥಳಾಂತರವೇ ಆಗಲಿ, ಧನರೂಪ ಕೇಳಿಸ್ಕೊಳ್ಳುವ ವಿಚಾರ, ಆಸ್ತಿ ಪಾಸ್ತಿಯನ್ನು ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳದೆ, ಯಾಕೆಂದರೆ ಅವರು ಧನರೂಪ ಕೇಳಿಸ್ಕೊಂಡು ಸರ್. ಹಾಗೆ ಸರ್, ಹಾಂ, ಇದು 9 ಗಂಟೆಗಿದೆ.